वेलकम बैक। मळे निंत्रु सर्जापुर भागद निवासिगळ परदाट मात्र तप्पता इल्ल। ओंदु वारदिंदलू ग्रीनवुड अपार्टमेंट नल्लि पवर् कट आगिदे। सर्जापुर रस्तेय ग्रीनवुड बडावणे जनर परदाट इदु। कांपौंड कुसिदे, अपार्टमेंट ओळगडे नीरु नुग्गिदे। 450 फ्लाट इरुवंत ई अपार्टमेंट नल्लि ओंदु वारदिंद करेंट इल्ल। जस्ट इमेजिन माड्कोळ्ळि, ओंदु गंटे करेंट इल्ल अपार्टमेंट न ओळगडे निवासिगळिद्रे आ टाइम नल्ले सहिसिकोळ्ळक आगल्ल। इन्नु ओंदु वारदिंद कंटिन्यूअस करेंट इल्ल। 100ಕ್ಕೂ ಹೆಚ್ಚು ಕಾರ್ಗಳು ಬೇಸ್ಮೆಂಟ್ ನಲ್ಲಿ ಮುಳುಗಡೆಯಾಗಿದ್ದು, ಬೇಸ್ಮೆಂಟ್ ನಲ್ಲಿ ಇರುವಂತ ಕೊಳಚೆ ನೀರನ್ನ ಸಿಬ್ಬಂದಿ ಹೊರಗಡೆ ಹಾಕ್ತಿದ್ದಾರೆ। ಕೊಳಚೆ ನೀರನ್ನ ಹೊರಗಡೆ ಹಾಕೋದು ಅಷ್ಟೇ ಈಜಿ ಅಲ್ಲ, ಅದಕ್ಕೆ ಒಂದು ಸಾಹಸನೇ ಪಡ್ತಾ ಇದ್ದಾರೆ। ಗುರುತು ಹಿಡಿಯದಷ್ಟು ಹಾಳಾಗಿಬಿಟ್ಟಿದೆ ಬೇಸ್ಮೆಂಟ್ ನಲ್ಲಿದ್ದ ವಾಹನಗಳು, ಮತ್ತೆ ಅಷ್ಟೇ ಈಜಿ ಆಗ ಸ್ಟಾರ್ಟ್ ಆಗಲ್ಲ। नम रिक्वेस्ट ऐन तरह नम ग्रीनवुड रेजेंसी अपार्टमेंट सर्जापुर नेक्स्ट विप्रो आमले मत अपार्टमेंट इतर एल फ्लडिंग आगे मनवी ऐन बीबीएमपी बंद ब्लीचिंग पेस्ट कंट्रोल वार सो दट इलाे नितर आम राडी क्लीन आगे सर समस्या शुरू आगे मत पवरू इला हिंगे सोले सुमार आगे नम्बर रात्रि ನಿದ್ದೆ ಮಾಡಬೇಕು ಮಕ್ಕೋಬೇಕಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ। ನೆಕ್ಸ್ಟ್ ಒಂದು ವಾರ ಎರಡು ವಾರ ಇದು ನೀರೆಲ್ಲ ಕ್ಲೀನ್ ಆಗುತ್ತಕ ಸ್ವಲ್ಪ ಬಂದು ಪೇಸ್ಟ್ ಕಂಟ್ರೋಲ್ ಡೈಲಿ ಮತ್ತೆ ಬ್ಲೀಚಿಂಗ್ ಡೈಲಿ ಹಾಕೊಂಡ್ರೆ ಅಲ್ಲೆಲ್ಲ ಸುಮಾರು ಮಣ್ಣು ಇದೆ ಬ್ಯಾಕ್ ಸೈಡ್ ಜಿ ಬ್ಲಾಕ್ ಅಲ್ಲೇ ಅದೆಲ್ಲ ಗಲೀಚ್ ಮಣ್ಣು ಇದೆ ಎಲ್ಲ ನೀರು ನಿಂತಾಗಿದೆ। ಸೋ ಅವರು ಬಂದು ಸ್ವಲ್ಪ ಅದನ್ನ ನೋಡಿಕೊಂಡು ಅದಕ್ಕೆಲ್ಲ ಬ್ಲೀಚಿಂಗ್ ಪೇಸ್ಟ್ ಕಂಟ್ರೋಲ್ ಮಾಡಬೇಕು ಅಂತ। ಕುಡಿ ನೀರು ಜೊತೆ ಮಿಕ್ಸ್ ಆಗಿತ್ತು, ನಾವೆಲ್ಲ ಅದು ಟ್ಯಾಂಕ್ ಕ್ಲೀನ್ ಮಾಡಿದೀವಿ ಈಗ। ಬಟ್ ಅದು ಇನ್ನೊಂದ ಸರಿ ನಾವು ಮನವಿ ಮಾಡ್ತಾ ಇರೋದಂದ್ರೆ ನಾವು ಇನ್ನೊಂದು ರಿಕ್ವೆಸ್ಟ್ ಮಾಡಿ ಅದಕ್ಕೆ ಫುಲ್ ಕ್ಲೀನ್ ಮಾಡಿ ಸ್ವಲ್ಪ ಒಂದು ಎರಡು ದಿವಸ ನೀರು ಬಿಡಬೇಕಂತತ್ತ। ಮನ್ನೆ ಏನ ಸೋಮರ ನೀರು ಬಿಡಬೇಕಾಗಿತ್ತು, ಅವರು ನೀರು ಬಿಟ್ಟಿಲ್ಲ ಕಾವೇರಿ ನೀರು। ನಮ್ಮ ಅಪಾರ್ಟ್ಮೆಂಟ್ ಗೆ ನೋಡಿ ಇನಿಷಿಯಲ್ ಎಸ್ಟಿಮೇಟ್ ಮಾಡಿದಾಗ 11 ರಿಂದ 12 ಕೋಟಿ ನಷ್ಟ ಆಗಿದೆ। ಅರೌಂಡ್ 100 ಪ್ಲಸ್ ಕಾರ್ಸ್, 120 ಬೈಕ್। ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಜನಪ್ರತಿನಿಧಿಗಳು ಸ್ಥಳಕ್ಕೆ ಬರಬೇಕು, ಪರಿಶೀಲನೆ ಮಾಡಬೇಕು, ಅಧಿಕಾರಿಗಳಿಗೆ ಸೂಕ್ತ ರೀತಿಯಲ್ಲಿ ಗೈಡೆನ್ಸ್ ಕೊಡಬೇಕು ಅಂತೆಲ್ಲ ನಾವು ಹೇಳ್ತೀವಿ। ಆದ್ರೆ ಜನಪ್ರತಿನಿಧಿಗಳು ಅನುಸ್ಕೊಂಡವರು ನೀರಿಗಿಳಿಯೋಕೆ ರೆಡಿ ಇದ್ದಾರಾ? ಖಂಡಿತ ಇಲ್ಲ। ಜನ ಮಾತ್ರ ಆ ನೀರೊಳಗೆ ನಡೆಯಬಹುದು, ಆದ್ರೆ ಶಾಸಕರಿಂದ ಆಗಲ್ವಂತೆ। ಕೇವಲ 1.5 ಅಡಿ ಆಳದ ನೀರಲ್ಲಿ ತೆಪ್ಪದಲ್ಲಿ ಸವಾರಿ ಮಾಡಿದ್ದಾರೆ ಕೊಳ್ಳೇಗಾಲ ಶಾಸಕ ಎನ್ ಮಹೇಶ್। ಮಾಮಳಿಯಲ್ಲಿ 4 ದಿನಗಳ ಹಿಂದೆ ಪರಿಶೀಲನೆಗೆ ಅಂತ ಹೋಗಿದ್ರು, 1.5 ಅಡಿ ನೀರಿತ್ತು। ಅದೇನ ಅಬ್ಬಬ್ಬಾ ನಡ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ನೀರೇನ ಅಲ್ಲ, 1.5 ಅಡಿ ನೀರು। ಆದ್ರೂ ತೆಪ್ಪದಲ್ಲೇ ಹೋಗಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ। ಈಗ ಈ ತೆಪ್ಪ ಯಾನ ಏನಿದೆ ಅದು ವೈರಲ್ ಆಗಿದೆ। ದೋಣಿಯನ್ನ ಗ್ರಾಮಸ್ಥರಿಂದ ತಳ್ಳಿಸ್ಕೊಂಡು ಮಳೆ ಹಾನಿ ಪರಿಶೀಲನೆಯನ್ನ ಮಾಡಿದ್ದಾರೆ। ಇದಾಗದ ನೆಪಕ್ಕೆ ಹೋಗಿದ್ದ ಇವರು, ನಾನು ಅಲ್ಲಿ ಹೋಗಿದ್ದೆ ಪರಿಶೀಲನೆ ಮಾಡಿದ್ದೆ ಅಂತ ನೋಡಿ। ಅಲ್ಲಿ ಅಸಿಸ್ಟೆಂಟ್ ಗಳು ಎಷ್ಟು ಜನ ಇದ್ದಾರೆ ನೋಡಿ, ಅವರಿಗೆ ಅವರೆಲ್ಲ ನಡ್ಕೊಂಡು ಬರ್ತಾರೆ। ಇವರಿಗೆ ಯಾಕೆ ಇಳಿಯಕ್ಕೆ ಆಗಲ್ಲ ನೀರಲ್ಲಿ? ಇವರೊಬ್ಬರೇ ಅಲ್ಲ ಹಿಂಗೆ ಜನಪ್ರತಿನಿಧಿ ಮಾಡಿರೋದು। 3 ವರ್ಷದ ಹಿಂದೆ ಇದೇ ರೀತಿ ಹೊನ್ನಾಳಿ ಬಿಜೆಪಿ ಶಾಸಕ ರೇಣುಕಾಚಾರ್ಯ ತೆಪ್ಪದಲ್ಲಿ ಓಡಾಡಿದ ದೃಶ್ಯ ವೈರಲ್ ಆಗಿತ್ತು। ಆ ಟೈಮ್ನಲ್ಲಿ ಸ್ವಲ್ಪ ನೀರಿದ್ರು ರೇಣುಕಾಚಾರ್ಯ ನಡ್ಕೊಂಡು ಹೋಗಲಿಲ್ಲ, ತೆಪ್ಪದಲ್ಲಿ ಕೂತು ಒಂದು ವಿಡಿಯೋವನ್ನ ಮಾಡಿಸಿದ್ರು, ಅದು ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು। ರೇಣುಕಾಚಾರ್ಯ ಅವರು ವಿಡಿಯೋ ತೋರಿಸ್ತಾ ಇದೀವಲ್ಲ, ಇದು ಸಾಕಷ್ಟು ವೈರಲ್ ಆಗಿತ್ತು। 3 ವರ್ಷಗಳ ಹಿಂದಿನ ವಿಡಿಯೋ ಇದು, ಇವಾಗ ತೋರಿಸ್ತಾ ಇದೀವಲ್ಲ ಮಹೇಶ್ ಅವರ ವಿಡಿಯೋ ಇನ್ನೊಂದು ಕಡೆ ವಿಂಡೋದಲ್ಲಿ, ಅದು ರೀಸೆಂಟ್ ಆಗಿ ಅಂದ್ರೆ 4 ದಿನಗಳ ಹಿಂದೆ ಅವರು ಮಾಂಬಳ್ಳಿಯಲ್ಲಿ ಪರಿಶೀಲನೆಗೆ ಅಂತ ಹೋಗಿದ್ರು। ಆ ಟೈಮ್ ನಲ್ಲಿ ಪರಿಶೀಲನೆ ಮಾಡಕ್ಕೆ ಉಳಿದವರೆಲ್ಲ ನಡ್ಕೊಂಡು ಹೋಗ್ತಾರೆ, ಅವರಿಗೆ ಏನು ಸಮಸ್ಯೆ ಆಗ್ತಿಲ್ಲ, ಆದ್ರೆ ಇವರಿಗೆ ಮಾತ್ರ ನೀರಲ್ಲಿ ಕಾಲಿಡಕ್ಕೆ ಆಗಲ್ಲ ಅಂತ ಅನ್ಸುತ್ತೆ। 1.5 ಅಡಿ ನೀರಿದೆ, ಪರಿಶೀಲನೆಗೆ ಹೋದವರು ಅದನ್ನೆಲ್ಲ ಮಾಡಬೇಕಾಗುತ್ತೆ। ಜನರಿಗೆ ಏನು ಕಷ್ಟ ಆಗಿದೆ ಅಂತ, ಜನ ಏನು ಅನುಭವಿಸ್ತಿದ್ದಾರೆ ಅಂತ ನೀರಿಗೆ ಇಳದೇ ತಾನೆ ಇವರಿಗೆ ಅನುಭವಕ್ಕೆ ಬರದದು। ಅದ್ಬಿಟ್ಟು ಈ ತರ ತೆಪ್ಪದಲ್ಲಿ ಹೋದ್ರೆ ಇವರೇನ ಅಲ್ಲಿ ಪೋಸ್ ಕೊಡಕ್ಕೆ ಹೋಗಿದಾರ? ಸೋ ನಾವು ಬಂದಿದೀವಿ, ಪರಿಶೀಲನೆ ಮಾಡಿದೀವಿ, ನಮ್ಮ ಜವಾಬ್ದಾರಿ ನಾವು ಮಾಡಿದೀವಪ್ಪ ಅಂತ ತೋರಿಸ್ಕೊಳ್ಳಕ್ಕೆ ಬಂದಿದಾರ? ಏನಕ್ಕೆ ಹೋಗಿದ್ದೀರಾ ನೀವಲ್ಲಿ? ಜನರು ಆ ನೀರೊಳಗೆ ನಡೀತಾ ಇದ್ದಾರೆ, ದೃಶ್ಯದಲ್ಲೂ ನಾವು ನೋಡ್ತಾ ಇದೀವಿ, 1.5 ಅಡಿ ನೀರಿದೆ। ಶಾಸಕರಿಗೆ ಆ ನೀರಲ್ಲಿ ನಡ್ಕೊಂಡು ಹೋಗಕ್ಕೆ ಆಗಲ್ಲ ಅಂದ್ರೆ ನಿಮ್ಗೆ ಜನರು ಓಟ್ ಬೇಕು, ಆದ್ರೆ ಜನರು ಕಷ್ಟ ಬೇಡ, ಜನರು ನೀರಲ್ಲಿ ಇಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ, ನಾವು ಇಳಿಯಲ್ಲ ಅಂತಂದ್ರೆ ಏನ್ ಅರ್ಥ ಇದು? ದೋಣಿಯನ್ನು ಗ್ರಾಮಸ್ಥರಿಂದ ತಳ್ಳಿಸ್ಕೊಂಡು ಹೋಗಿದಾರ ಆ ತೆಪ್ಪನ ಎನ್ ಮಹೇಶ್ ಅವರು। ಈ ತೆಪ್ಪ ಯಾನ ಈಗ ಸಾಕಷ್ಟು ವೈರಲ್ ಆಗಿದೆ, ಚರ್ಚೆಗೆ ಗ್ರಾಸವಾಗಿದೆ।
ಅದಕ್ಕೆ ರಿಯಾಕ್ಷನ್ ಕೇಳಿದ್ರೆ ಏನು ಹೇಳಿದಾರ ಗೊತ್ತಾ ಜ್ವರ ಇತ್ತು ಅದಕ್ಕೆ ನಾನು ತೆಪ್ಪದಲ್ಲಿ ಹೋಗಿದ್ದೆ ಅಂತ ಕೊಳ್ಳೆಗಾಲ ಶಾಸಕ ಎನ್ ಮಹೇಶ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನೀರಲ್ಲಿ ಹೋಗಬಾರದು ಅಂತ ನಾನು ತೆಪ್ಪದಲ್ಲಿ ಹೋದೆ ಕಾರಣ ನನಗೆ ಜ್ವರ ಇತ್ತು ಪ್ರವಾಹ ಪೀಡಿತ ಪ್ರದೇಶದ 1.5 ಅಡಿ ನೀರಲ್ಲಿ ನಾನು ತೆಪ್ಪದಲ್ಲಿ ಸವಾರಿ ಮಾಡಿದಕ್ಕೆ ರೀಸನ್ ಏನು ಅಂದ್ರೆ ಜ್ವರ ಅದಕ್ಕೆ ನಾನು ತೆಪ್ಪದಲ್ಲಿ ಕೂತ್ಕೊಂಡಿದ್ದೆ ನೀರಲ್ಲಿ ಹೋಗಬಾರದು ಅಂತಾನೆ ನಾನು ತೆಪ್ಪದಲ್ಲಿ ಹೋದೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ चित्रदुर्गद चळ्ळकेरे तहसीलदार एन रघुमूर्ति केरेकोडी हरिता मलगी हाई ड्रामा ननिवाळ ग्राम के बंद तहसीलदार प्रवाहद बग्गे जनजागृति मूडिसो बदलु तावे केरेकोडी हत्र बंदु मलगी क्यामरा पोज कोट्टिद्दारे कड़े सो कॉल्ड जनप्रतिनिधिगळ पोज तेप्पदल्ली इन्नोंदु कड़े अधिकारी नोडि जनर कष्ट तक्षणक्के परिहार एनिदे अदन्नु कोडिसबेकाद कर्तव्य जवाबारी अधिकारी ಅದೆ ಅಧಿಕಾರಿಗಳೇ ಹಿಂಗ ಮಾಡಿದ್ರೆ ಜನ ಏನು ಹುಚ್ಚಾಟ ಬೇರೆದರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ಹೋಗ್ತಾರೆ ಸೆಲ್ಫಿಗೆ ಪೋಸ್ ಕೊಡ್ತಾರೆ ಅಥವಾ ಹುಚ್ಚಾಟ ಮರಿತಾರೆ ಅಂತ ನಾವೆಲ್ಲ ಬಯತೀವಲ್ಲ ಅಧಿಕಾರಿಗಳೇ ಹಿಂಗೆ ಮಾಡಿದ್ರೆ ಜನ ಏನು ಅದನ್ನ ಫಾಲೋ ಮಾಡದಂಗ ಇರ್ತಾರಾ ನೋಡಿ ಇದು ಚಿತ್ರದುರ್ಗದ ಚಳ್ಳಕೆರೆ ತಹಸೀಲ್ದಾರ್ ಎನ್ ರಘುಮೂರ್ತಿ ಅವರು ಕೆರೆಕೋಡಿ ಹರಿತಾ ಇದ್ದ ನೀರಲ್ಲಿ ಮಲ್ಕೊಂಡು ಹೈ ಡ್ರಾಮಾ ಮಾಡಿದ್ದಾರೆ ಯಾಕಂದ್ರೆ ಕ್ಯಾಮೆರಾಗೆ ಪೋಸ್ ಕೊಟ್ಟಿರೋದು ಇವರು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಇವರು ಕೆರೆಕೋಡಿಯಲ್ಲಿ ಹರಿತಾ ಇದೆ ನೀರು ಹೆಚ್ಚು ಕಮ್ಮಿ ಆದ್ರೆ ಅಕ್ಕಪಕ್ಕ ಜಮೀನಿ ನೀರು ಬರುತ್ತೆ ಸುತ್ತಮುತ್ತ ಗ್ರಾಮ ಮುಳುಗ ಹೋಗುತ್ತೆ ಜನರು ಹುಷಾರಾಗಿರಬೇಕು ನೀವು ಅಂತ ಹೇಳಬೇಕು ಅದನ್ನ ಬಿಟ್ಬಿಟ್ಟು ಹೆಂಗ್ ಮಲ್ಕೊಂಡು ನೀರಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಜನ ಜಾಗೃತಿ ಬದಲು ಇವರು ಕ್ಯಾಮೆರಾಗಳಿಗೆ ಈ ತರ ಹೈ ಡ್ರಾಮಾ ಮಾಡ್ಕೊಂಡು ಪೋಸ್ ಕೊಟ್ಟಿದ್ದಾರೆ